ಆ ಕಷ್ಟದಿಂದ ಪರಿಹಾರ ಆಗೋದಕ್ಕೆ ಮೈತ್ರಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ನಾವು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ತಪಸ್ ಮಾಡ್ತಾ ಇರೋರಲ್ಲಿ ನಾನು ಕೂಡ ಒಬ್ಬ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಯಾರೆಲ್ಲರೂ ಇಷ್ಟಪಟ್ಟು ಬರ್ತಾರೆ ಯಾರೆಲ್ಲರೂ ಬೆಂಬಲ ವ್ಯಕ್ತಪಡಿಸುತ್ತಾರೆ ಅದಕ್ಕೆ ಸ್ವಾಗತ ಇದೆ ಆದರೆ ನಾನು ಒಂದು ಅಬ್ಸರ್ವ್ ಮಾಡಿದೆ ಮೈತ್ರಿ ಆಗಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರನ್ನು ಉಳಿಸ್ಕೋಬೇಕು ನಮ್ಮ ಪಕ್ಷ ಉಳಿಸ್ಕೋಬೇಕು ಅಂತ ಅವರು ಮೈತ್ರಿಯನ್ನು ಪ್ರಸ್ತಾಪ ಮಾತಾಡಿದ್ರು ಅವರ ಕಾರ್ಯಕರ್ತರನ್ನು ಉಳಿಸ್ಕೊಳ್ಳೋದಕ್ಕೆ ಅವರ ಪಕ್ಷವನ್ನು ಉಳಿಸ್ಕೊಳ್ಳೋದಕ್ಕೆ ಮೈತ್ರಿ ಅನಿವಾರ್ಯ ಇದೆ ಅಂತ ಹೇಳಿದ್ರೆ ಆ ಮೈತ್ರಿ ಅವಶ್ಯಕತೆ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕು ದೇಶಕ್ಕೆ ಒಳ್ಳೇದಾಗಬೇಕು ರಾಷ್ಟ್ರೀಯತೆ ವಿಚಾರ ಅಂತ ಹೇಳಿ ಬಂದ್ರೆ ನಾವು ನಮ್ಮ ಶತ್ರುಗಳಾದರೂ ಕೂಡ ಅವರನ್ನು ಅಪ್ಕೊಳ್ತೀವಿ ಆದರೆ ಯಾರೋ ಒಬ್ಬರು ರಾಜಕೀಯ ಅಸ್ತಿತ್ವ ಉಳಿಸ್ಕೋಬೇಕು ನಾವು ನಮ್ಮ ಪಕ್ಷ ಹೋಗ್ತಾ ಇದೆ ನಮ್ಮ ಕಾರ್ಯಕರ್ತರನ್ನು ಉಳಿಸ್ಕೋಬೇಕು ಹಾಗಾಗಿ ಈ ಮೈತ್ರಿ ಅನಿವಾರ್ಯ ಅಂತ ಹೇಳಿದ್ರೆ ಅದು ಮತ್ಲಬಿ ರಾಜಕಾರಣ ಆಗುತ್ತೆ ಆ ಮತ್ಲಬಿ ರಾಜಕಾರಣದ ಅವಶ್ಯಕತೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಂತೂ ಇಲ್ಲ ನಾನೊಬ್ಬ ಕಾರ್ಯಕರ್ತ ಯಾವುದೇ ಕಾರಣಕ್ಕೂ ಹಿಡನ್ ಅಜೆಂಡಾ ಅವರ ಪಾರ್ಟಿಯನ್ನು ಉಳಿಸ್ಕೊಳ್ಳ ಅಂತ ಏನಾದರೂ ಮೈತ್ರಿ ಅಪೇಕ್ಷೆಯನ್ನು ಇಟ್ಕೊಂಡು ಏನಾದರೂ ಭಾರತೀಯ ಜನತಾ ಪಾರ್ಟಿ ಜೊತೆ ಮಾಡೋದಿದ್ರೆ ಅದಕ್ಕೆ ಯಾವುದೇ ಕಾರ್ಯಕರ್ತ ಕೂಡ ಇಡೀ ರಾಜ್ಯದಲ್ಲಿ ಒಪ್ಪೋದಿಲ್ಲ ಅದರಲ್ಲಿ ಪ್ರೀತಂ ಗೌಡ ಕೂಡ ಒಬ್ಬ ಕಾರ್ಯಕರ್ತರ ಭಾವನೆಯನ್ನು ನಾನು ನಿಮ್ಮೊಟ್ಟಿಗೆ ತಿಳಿಸ್ತಾ ಇದ್ದೀನಿ ಅವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು 28 ಲೋಕಸಭಾ ಕ್ಷೇತ್ರ ಇದೆ 28ರಲ್ಲೂ ಬಿಜೆಪಿ ನಿಲ್ಲಿ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಉದಾರತೆಯನ್ನು ಇಟ್ಕೊಂಡು ಬಂದರೆ ಆಮೇಲೆ ಯಾವ ಸರ್ವೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ನೋಡಿ ಮೈತ್ರಿ ಮಾಡ್ಕೊಂಡ್ರೆ ಅದಕ್ಕೆ ಒಪ್ತೀವಿ ಆದರೆ ನನಗೇನು ಭ್ರಮನಿರಸ ಆಗಿದ್ದು ಅಂತ ಹೇಳಿದ್ರೆ ಒಬ್ಬ ಕಾರ್ಯಕರ್ತನ ಟಿವಿ ನೋಡ್ತಾ ಇರಬೇಕಾದ್ರೆ ನಮ್ಮ ಪಕ್ಷ ಉಳಿಸ್ಕೋಬೇಕಾದ ಅನಿವಾರ್ಯತೆ ಇದೆ ಹಾಗಾಗಿ ಇವತ್ತು ನಾವು ಮಾಡಬೇಕು ನನ್ನ ಪಕ್ಷ ಉಳಿಸ್ಕೊಳ್ಳೋದು ನನಗೆ ಗೊತ್ತಿದೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಪಕ್ಷ ಉಳಿಸ್ಕೊಳ್ಳೋಕೆ ನಮಗೆ ಗೊತ್ತಿಲ್ವಾ ನಾವು ಪಕ್ಷ ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಹಾಸನದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅವ್ರ ಕುಟುಂಬದವರು ಅಭ್ಯರ್ಥಿ ಆಗ್ತಾರೆ ಕುಟುಂಬ ರಾಜಕಾರಣದ ವಿರುದ್ಧ ನಾವು ರಾಜಕಾರಣ ಮಾಡಬೇಕಾದ್ರೆ ಅವರು ಮೋದಿ ಸಾಹೇಬ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿದ್ರೆ ಬಿಡಪ್ಪ ಬದಲಾಗಿದ್ದಾರೆ ಅಂತ ಹೇಳಿ ನಾವು ಒಪ್ಕೊಳ್ತಿದ್ವಿ ಆದ್ರೆ ಅವ್ರ ಪಕ್ಷ ಉಳಿಸ್ಕೊಳ್ತೀವಿ ಅಂತ ಹೇಳಿದ್ರೆ ನಾನು ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತನಾಗಿ ಜೆಡಿಎಸ್ ಪಕ್ಷ ಉಳಿಸೋದಕ್ಕೆ ನಾವ್ಯಾಕೆ ಸಹಕಾರ ಮಾಡಬೇಕು ಯಾವುದೇ ಕಾರಣಕ್ಕೂ ಇಲ್ಲ ಅವ್ರ ಮನಸ್ಸು ಮತ್ತೆ ಬದಲಾವಣೆ ಮಾಡ್ಕೊಂಡು ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ನಾವು ಬೆಂಬಲ ಕೊಡ್ತಿದ್ದೀವಿ ಜೊತೆಗೆ ಬರ್ತೀವಿ ಅಂದರೆ ನಮ್ಮ ಹಿರಿಯರು ಪರಾಮರ್ಶಿಸ್ತಾರೆ ಅವ್ರ ಪಕ್ಷ ಉಳಿಸ್ಕೊಳ್ಳೋಕೆ ಬರ್ತಾರೆ ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರ ಭಾವನೆ ಹೇಳ್ತಾ ಇದ್ದೀನಿ 4 ತಿಂಗಳ ಹಿಂದೆ ಬಂದು ಮಾಜಿ ಪ್ರಧಾನಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಮಂತ್ರಿಗಳು ಹಾಲಿ ಎಂಪಿಗಳು ಹಾಲಿ ಎಂಎಲ್ಸಿಗಳು ಬಂದು ನಮ್ಮ ವಿರುದ್ಧ ಚುನಾವಣೆ ಮಾಡಿ ಈಗ ನಮ್ಮ ಪಕ್ಷ ಉಳಿಸ್ಕೊಳ್ಬೇಕು ಬಿಜೆಪಿಯವರೆಲ್ಲ ನಮ್ಗೆ ಓಟ್ ಹಾಕ್ತಾರೆ ಅಂತೇಳಿ ಏನಾದರೂ ಯೋಚನೆ ಮಾಡಿದ್ರೆ ರಾಜಕಾರಣ ಮ್ಯಾಥಮೆಟಿಕ್ಸ್ ಅಲ್ಲ ಕೆಮಿಸ್ಟ್ರಿ ಅನ್ನೋದು ನನಗಿಂತ ಹೆಚ್ಚಾಗಿ ಅವ್ರಿಗೆ ಗೊತ್ತಿದೆ ಆ ಕೆಮಿಸ್ಟ್ರಿ ಯಾವುದೇ ಕಾರಣಕ್ಕೂ ಹಾಸನದಲ್ಲಿ ಮಾತ್ರ ನಡೆಯೋದಿಲ್ಲ ಕಾರಣ ಇಷ್ಟೇ ನಾನು ಸೋತಿರೋನು ಹಂಗಾಗಿ ನನ್ನ ಮಾತಿಗೆ ಹೆಚ್ಚು ಪ್ರಾಮುಖ್ಯತೆ ಇರೋದಿಲ್ಲ ಅವ್ರು ಹೇಳ್ಬೋದು ಪ್ರೀತಮ್ ಗೌಡ್ರನ್ನೇ ಸೋಲ್ಸಿದ್ದೀನಿ ಅವ್ರ್ಯಾರು ಮಾತಾಡೋಕ್ಕೆ ಅಂತೇಳಿ ಹಂಗಾಗಿ ನಾನು ಮಾತನಾಡೋದಿಲ್ಲ ಹೆಚ್ಚಿಗೆ ಮಾತನಾಡೋದಿಲ್ಲ ಆದರೆ ಗಮನಕ್ಕಂತೂ ತರ್ತೀನಿ ಯಾವ ಕಾರ್ಯಕರ್ತರನ್ನ ಪ್ರೀತಮ್ ಗೌಡನ ಜಿಲ್ಲೆಯಿಂದ ಓಡಿಸಿ ಅಂತ ಹೇಳಿದರು ಯಾವ ಪ್ರೀತಮ್ ಗೌಡನ್ನ ರಾಜಕೀಯವಾಗಿ ಮುಗಿಸಿ ಅಂತೇಳಿ ಹೇಳಿದರು ಜೊತೆಗೆ ಒಂದೆಜ್ಜೆ ಮುಂದೆ ಹೋಗಿ ಅವರನ್ನ ರಾಜಕಾರಣನೇ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ನಾವು ನೋಡ್ತೀವಿ ಅಂತೇಳಿ ಹೇಳಿದರು ಅವ್ರಿಗೆ ಬಂದು ಅವ್ರ ಕಾರ್ಯಕರ್ತರಿಗೆ ಬಂದು ಅವ್ರು ಓಟ್ ಹಾಕ್ಕೊಡಿ ಅಂತೇಳಿ ಕೇಳೋಂಥ ಮನಸ್ಥಿತಿ ಹೆಂಗೆ ಬರುತ್ತೆ ರಾಜಕೀಯದಲ್ಲಿ ಆ ಮನಸ್ಥಿತಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಬಿಜೆಪಿಗೆ ಬಿಟ್ಕೊಟ್ಟು ಅವ್ರಿಗೆ ದೇಶದ ಬಗ್ಗೆ ಯೋಚನೆ ಇದ್ದು ಬಿಜೆಪಿ ಅಭ್ಯರ್ಥಿಗೆ ಸಹಾಯ ಮಾಡ್ತೀನಿ ಅಂದರೆ ಅದನ್ನು ಒಪ್ಕೊಳ್ತೀನಿ ಯಾಕಂದರೆ ನರೇಂದ್ರ ಮೋದಿ ಅವ್ರಿಗೋಸ್ಕರ ದೇಶದ ಇವತ್ತು ಪರಿಸ್ಥಿತಿಗೆ ಖಂಡಿತವಾಗ್ಲೂ ನರೇಂದ್ರ ಮೋದಿ ಅವರ ಅವಶ್ಯಕತೆ ಇದೆ ಹಾಗಾಗಿ ಅವ್ರ ಉದಾರತೆಯನ್ನು ಮೆಚ್ಕೊಳ್ಳೋಣ ಮುಂದಿನ ದಿನಗಳಲ್ಲಿ ಮೈತ್ರಿ ಆಗಲಿ ಇಲ್ಲೋ ವಿಧಾನಸಭೆಗೆ ಅವ್ರ ಸೀಟ್ ಕೇಳಿದ್ರೆ ಬಿಟ್ಕೊಡೋಂಥ ಕೆಲಸವನ್ನು ರಾಜ್ಯದ ನಾಯಕರು ಮಾಡಲಿ ನಮ್ಗೆ ಅದ್ರದ್ದು ಅಭ್ಯಂತರ ಇಲ್ಲ ಆದರೆ ಈಗ ನಡೀತಾ ಇರೋವಂಥದ್ದು ಲೋಕಸಭಾ ಚುನಾವಣೆ ಮೋದಿ ಸಾಹೇಬ್ರ ಮುಖ ನೋಡಿ ದೇಶದ ಜನ ಮತ ಆಗ್ತಾರೆ ಅಪ್ಪಿ ತಪ್ಪಿ ಒಂದೋ ಎರಡೋ ಸೀಟ್ ಗೆಲ್ಲಂಗಿದ್ದಿದ್ರು ಮೈತ್ರಿಗೆ ಏನು ಬರ್ತಾ ಇರಲಿಲ್ಲ ಅವ್ರು ಯೋಚನೆ ಮಾಡ್ತಿರಲಿಲ್ಲ ಒಂದು ಸೀಟು ಗೆಲ್ಲೋದು ಕಷ್ಟ ಅನ್ನೋ ಕಾರಣಕ್ಕೇನೆ ಇವತ್ತು ಬಿಜೆಪಿ ಜೊತೆಗೆ ಮೈತ್ರಿ ಅಂತೇಳಿ ಹೇಳಿ
ಯೋಚನೆ ಮಾಡುವಂತ ಪರಿಸ್ಥಿತಿಗೆ ಬಂದಿರಂತದ್ದು. ಆ ಪರಿಸ್ಥಿತಿ ಬರಕ್ಕೆ ಯಾರು ಕಾರಣ? ಹಾಸನದಲ್ಲಿ 2014 ರಲ್ಲಿ ಪ್ರೀತಂ ಗೌಡ ವಿರೋಧ ಮಾಡಿದ್ರು, ಗೆದ್ದಿದ್ರು, ನಾವೇನು ಅವರ ಪರ ಮಾಡಿರಲಿಲ್ಲ. ಅದೇ ತರ ಈ ಸಲಿನು ಮಾಡಬೇಕಲ್ಲ, ಅವರು ಪ್ರೀತಂ ಗೌಡ ವಿರೋಧ ಮಾಡ್ತಾನೆ ಆದರೂ ಗೆಲ್ತೀವಿ ಅನ್ನೋ ಹುಮ್ಮಸ್ಸು ಸಿದ್ದು, ಅವರು ಗೆದ್ದಿದ್ದು ಒಂದು ಸೀಟನ್ನಾದರೂ ಉಳಿಸ್ಕೊಳ್ತೀವಿ ಅಂತೇಳಿ ಹೇಳಬೇಕಲ್ಲ. ಮೈತ್ರಿ ಅವಶ್ಯಕತೆ ಏನಿದೆ? ಅವ್ರ ಪಕ್ಷ ಉಳಿಸ್ಕೊಳ್ಳೋಕೆ ಮೈತ್ರಿ ಅವಶ್ಯಕತೆ ಇದೆ, ಕರೆಕ್ಟಾಗಿ ಹೇಳಿದ್ದಾರೆ. ಆದರೆ ನಾವು ಜೆ ಡಿ ಎಸ್ ಪಕ್ಷ ಉಳಿಸೋಕಿರೋ ಕಾರ್ಯಕರ್ತರಲ್ಲ, ಬಿ ಜೆ ಪಿ ಪಕ್ಷ ಉಳಿಸೋ ಕಾರ್ಯಕರ್ತರು. ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಹೇಳಿದ್ರೆ ಕೆಲವು ನಮ್ಮ ಅನೇಕ ನಾಯಕರುಗಳಿಗೆ ಮನಸ್ಸಿನಲ್ಲಿರುತ್ತೆ, ಭಾಳ ಕಷ್ಟ ಆಗ್ಬಿಡುತ್ತೆ, ಏನು ಮಾಡೋದು, ಜೆ ಡಿ ಎಸ್ ಜೊತೆ ಹೋದ್ರೆ ನಮಗೂ ಚೂರು ಹೆಂಗೋ ತೂರ್ಕೊಂಡು ಹೋಗ್ಬಿಡೋಣ ಅಂತ. ಆ ಅವಶ್ಯಕತೆ ಹಳೆ ಮೈಸೂರು ಭಾಗದ ಬಿ ಜೆ ಪಿ ಕಾರ್ಯಕರ್ತರಿಗಿಲ್ಲ. ಮಂಡ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ 25,000 ಓಟ್ಗಿಂತ ಜಾಸ್ತಿ ಓಟನ್ನು ಪಡೆದಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಯಾರು ಕ್ಯಾಂಡಿಡೇಟ್ ಆದಂಥವ್ರು ಪ್ರತಿ ಊರಲ್ಲೂ ಕಾರ್ಯಕರ್ತಿದ್ದಾರೆ, ಅವ್ರ ಪರಿಸ್ಥಿತಿ ಏನಾಗುತ್ತೆ? ಮೈಸೂರಲ್ಲಿದ್ದಾರೆ, ಹಾಸನಲ್ಲಿದ್ದಾರೆ, ಆ ರಾಜಕೀಯ ಕಾರ್ಯಕರ್ತರ ಪರಿಸ್ಥಿತಿ ಏನಾಗುತ್ತೆ? ಎಲ್ಲೋ ಕೂತ್ಕೊಂಡು ಇವ್ರು ಯಾವುದೋ ಮ್ಯಾಥ್ಸ್ ಹೇಳ್ತಾರೆ ನಮಗೆ, ಈ ರೀತಿ ಮಾಡಿದ್ರೆ ಒಳ್ಳೇದಾಗುತ್ತೆ.